ನಮಸ್ಕಾರ ಪ್ರೈಸ್ ಎಲೋಡ್ ನಿಮ್ಮೆಲ್ಲರಿಗೂ ದೇವರಾತಿ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆ ಹೇಳುವಳಾಗಿದ್ದೇನೆ ಇವತ್ತಿನ ದಿನವನ್ನು ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನು ಓದಿಕೊಳ್ಳೋಣ ಇದು ಯಾಕೋಬನ ಒಂದು ಪ್ರಾರ್ಥನೆ ಆಗಿದೆ ಯಾಕೋಬನು ಇದು ವಾಕ್ಯವನ್ನು ಹೇಳುವುದು ಏನಂದರೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ ಹತ್ತರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆಂದು ಅರಿಕೆ ಮಾಡಿದನು ಅವನು ಏನು ಇಲ್ಲದೆ ಇರುವಾಗ ದೇವರು ಅವನನ್ನು ಯಾವ ರೀತಿ ಆಶೀರ್ವಾದಿಸಿದರು ನಮ್ಮ ನಾವು ಮಾಡುವ ಒಂದು ಪ್ರಾರ್ಥನೆಗಳಲ್ಲಿ ಅನೇಕ ರೀತಿಯಾದ ಒಂದು ಪ್ರಾರ್ಥನೆಗಳಿದ್ದಾವೆ ಆರಕೆ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ ಒಂದು ಸಾಧಾರಣವಾದ ಒಂದು ಪ್ರಾರ್ಥನೆ ಇರ್ತದೆ ಕಣ್ಣೀರಿನ ಪ್ರಾರ್ಥನೆ ಇರ್ತದೆ ದುಃಖದ ಪ್ರಾರ್ಥನೆ ಇರ್ತದೆ ಸಂತೋಷದ ಪ್ರಾರ್ಥನೆ ಅನೇಕ ರೀತಿಯಾದ ಪ್ರಾರ್ಥನೆಗಳನ್ನು ನೋಡ್ತೇವೆ ಆದರೆ ಇವತ್ತು ನಾವು ಅರಿಕೆಯ ಒಂದು ಮಹತ್ವದ ಬಗ್ಗೆ ನಾವು ಮಾತಾಡಿಕೊಳ್ಳೋಣ ಅಲ್ಲಿ ಯಾಕೊಬ್ಬನ್ನು ಕೂಡ ಅವನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವನಾಗಿದ್ದಾನೆ ಆತನಿಗೆ ಇರುವ ಎಲ್ಲ ಒಂದು ಆಸ್ತಿಯಲ್ಲಿ ಹತ್ತರಲ್ಲೊಂದು ಪಾಲನ್ನು ನಾನು ದೇವರಿಗೆ ಕೊಡುತ್ತೇನೆಂದು ಅರಿಕೆ ಮಾಡಿದನು ಪ್ರೇರೆ ನಾವು ಕೂಡ ಅನೇಕ ಒಂದು ನಮ್ಮ ಜೀವಿತಗಳಲ್ಲಿ ಏನಾದರೂ ಒಂದು ಕಾರ್ಯ ನಡೆಯಬೇಕಾದ್ರೆ ನಾವು ದೇವರ ಹತ್ರ ಮೊರೆ ಹೋಗ್ತೇವೆ ಹರಕೆ ಮಾಡಿಕೊಳ್ತೇವೆ ದೇವರೇ ಈ ಕಾರ್ಯ ನನಗೆ ನೆರವೇರಿಸ್ಕೊಡ್ರಿ ಈ ಒಂದು ಮಗಳ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ನೀವು ಸಹಾಯ ಮಾಡ್ರಿ ಅವರ ಜೀವಿತ ಒಂದು ಕಾರ್ಯ ಮಾಡಬೇಕು ಮದುವೆ ಆಗಬೇಕು ಮನೆ ಕಟ್ಟಬೇಕು ವ್ಯಾಪಾರ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀಬೇಕು ಒಂದು ಆರೋಗ್ಯಕ್ಕಾಗಿ ಅವರು ಹರಕೆ ಮಾಡಿಕೊಂಡಿರ್ತಾರೆ ಹರಕೆ ಮಾಡಿಕೊಂಡಾಗ ಅದಕ್ಕೆ ಅದಕ್ಕಾಗಿ ಪ್ರಾರ್ಥನೆ ಮಾಡೋರು ಇರ್ತಾರೆ ಆದರೆ ನಾವು ಹರಕೆ ಮಾಡಿಕೊಂಡಾಗ ಅದಕ್ಕೆ ಅರಿಕೆ ಮಾಡಿಕೊಂಡಾಗ ದೇವರು ಕೊಡೋವರೆಗೂ ಮತ್ತು ನಾವು ಅದನ್ನು ತೀರಿಸ ತೀರಿಸುವವರ ರೀತಿಯಲ್ಲಿ ನಾವು ನಂಬಿಕಸ್ಥರಾಗಿರಬೇಕು ಮತ್ತು ಅರಿಕೆ ಮಾಡಿಕೊಂಡು ಅದನ್ನು ಮರೆತು ತೀರಿಸದೆ ಆಗೋದ್ರೆ ನಾವು ನಂಬಿಗಸ್ಥರಾಗಿರುವುದಿಲ್ಲ ಅರಿಕೆ ಮಾಡಿಕೊಂಡ್ರೆ ನಾವೇನು ಮಾಡಬೇಕಂದ್ರೆ ನಂಬಿಗಸ್ತರಾಗಿ ಜೀವಿಸಬೇಕು ನಾವು ಅದನ್ನು ನೆರವೇರಿಸೋವರೆಗೂ ನಾವು ಬಿಡಬಾರ್ದು ನಾವು ದೇವರಿಗೆ ಮಾತು ಕೊಟ್ಟಿದ್ದೀವಿ ಅದನ್ನು ನೆರವೇರಿಸ್ಕೊಡ್ಬೇಕು ದೇವರು ಕೂಡ ನಮಗೆ ಮಾತು ಕೊಟ್ಟರೆ ದೇವರು ನೆರವೇರಿಸುವನಾಗಿದ್ದಾನೆ ಆತನ ವಾಗ್ ಏನು ವಾಗ್ದಾನಗಳು ನಮಗೆ ಕೊಡ್ತಾನೋ ಆ ಒಂದು ಯಾವೊಂದು ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡ್ತಾನೋ ಅದು ವಾಗ್ದಾನ ವಾಕ್ಯಗಳಾಗಿರ್ತವೆ ಅದನ್ನು ದೇವರು ನೆರೆಸು ನೆರವೇರಿಸುವಾಗ ನಾವು ಕೂಡ ಮಾಡಿಕೊಂಡ ಹರಕೆಗಳನ್ನು ದೇವರಿಗೆ ಸಮರ್ಪಿಸಿಕೊಂಡಾಗ ಅದನ್ನು ತೀರಿಸಲೇಬೇಕು ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಒಂದು ಹರಕೆಗಳನ್ನು ತೀರಿಸಲು ತಡವಾದ್ರೂ ನಾವು ತೀರಿಸಬೇಕು ಇಲ್ಲ ಅಂದರೆ ನಾವು ಹರಕೆ ಮಾಡಿಕೊಳ್ಳಬಾರದು ಪ್ರೇಯರೇ ಅದರಿಂದ ದೇವರು ವಾಕ್ಯ ಹೇಳುತ್ತದೆ ಪ್ರಸಂಗಿ ಐದು ನಾಲ್ಕು ಐದರಲ್ಲಿ ನೀನು ಹರಿಕೆ ಮಾಡಿಕೊಂಡ್ರೆ ಅದನ್ನು ತೀರಿಸಲು ತಡ ಮಾಡಬೇಡ ನೀನು ಅರಿಸಿಕೊಂಡು ತೀರಿಸದೆ ಇರುವುದಕ್ಕಿಂತ ಹರಿಕೆ ಮಾಡಿಕೊಳ್ಳದೆ ಇರುವುದು ವಾಸಿ ನಾವು ಅರಿಕೆ ಮಾಡಿಕೊಂಡು ತೀರಿಸಲಿಕ್ಕೆ ಆಗದೆ ಹೋದರೆ ನಿಜವಾಗಲೂ ಅದರಿಂದ ನಮಗೆ ಯಾವೊಂದು ಆಶೀರ್ವಾದಗಳು ಬರುವುದಿಲ್ಲ ಆದರೆ ನಾವು ಮಾತು ಕೊಡಬಾರ್ದು ಇಲ್ಲ ಇನ್ ಕೇಸ್ ನಾವು ಏನು ಮಾಡಬೇಕಂದ್ರೆ ಅರಿಸ ನಾವು ಅರಿಕೆಗಳನ್ನು ಅರಿಸಿಕೊಂಡ್ರೆ ನಾವು ತೀರಿಸಬೇಕು ತೀರಿಸದೆ ಇರು ಇರುವುದಕ್ಕಿಂತ ನಾವು ತೀರಿಸದೆ ಇಟ್ಬಿಡ್ತೀವಿ ಒಂದೊಂದು ಸಲ ಅದು ತೀರಿಸ ಇರುವುದಕ್ಕಿಂತ ನಾವು ಅರಿಕೆ ಮಾಡಿಕೊಳ್ಳದಿರೋದೆ ಒಳ್ಳೆಯದು ಅಂತ ದೇವರ ವಾಕ್ಯ ನಮಗೆ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತದೆ ನೀನು ಅರಿಕೆ ಮಾಡಿಕೊಂಡ್ರೆ ಅದನ್ನು ತೀರಿಸಲು ತಡ ಮಾಡಬೇಡ ನಾವು ಏನು ಅರಿಕೆ ಮಾಡ್ಕೊಳ್ತೇವೋ ಅದನ್ನು ತುಂಬ ದಿನ ನಾವು ತಗೊಳ್ಬಾರ್ದು ನಾವು ಏನು ದೇವರ ಹತ್ರ ಅರಿಕೆ ಮಾಡಿಕೊಂಡಿದ್ದೇವೆ ಅದನ್ನು ಬೇಗ ತೀರಿಸಲು ನಾವು ಪ್ರಯತ್ನ ಪಡಬೇಕು ಹಾಗೆ ಮಾಡುವಾಗ ಖಂಡಿತ ದೇವರು ನಮಗೆ ಪರಲೋಕದ ದ್ವಾರಗಳನ್ನು ತೆ ತೆರೆದು ನಮಗೆ ಆ ಸ್ಥಳ ಇಡಲಾರದಷ್ಟು ಸುವರಗಳನ್ನು ದೇವರು ನಮಗೆ ಸುರಿಸುವನಾಗಿದ್ದಾನೆ ಪ್ರೇರೆ ಅದೇ ರೀತಿಯಲ್ಲಿ ಕೂಡ ಈ ಆಕೋಬನನ್ನು ದೇವರು ಅವನು ಮಾಡಿದ ಹರಿಕೆಯನ್ನು ಆತನು ತೀರಿಸಿದ ತೀರಿಸಿದಂತೆ ದೇವರು ಅವನ ಅತ್ಯಧಿಕವಾಗಿ ಆಶ್ವದಿಸಿದರು ಅವನಿಗೆ ಎರಡು ಒಂದು ಕುಟುಂಬಗಳನ್ನು ಕೊಟ್ಟರು ಹೇರಳವಾದ ಒಂದು ಹಾಡ ಕುರಿಗಳು ಮತ್ತು ಒಂಟೆಗಳು ಟಗರುಗಳು ಇವೆಲ್ಲಗಳನ್ನು ದೇವರು ಅವನಿಗೆ ಕೊಟ್ಟು ಆಶ್ವದಿಸಿದರು ಅವನ ಅರಿಸಿಕೊಂಡ ಒಂದು ಪ್ರಾರ್ಥನೆಯನ್ನು ದೇವರು ಆಶ್ ಆಶೀರ್ವದಿಸಿರು ಅದೇ ರೀತಿಯಲ್ಲಿ ಕೂಡ ಅರಿಕೆ ಎಂಬುದರ ಒಂದು ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಬೇಕು ಆಗದೇ ಇದ್ದರೆ ನಾವು ಹರಕೆ ಮಾಡಿಕೊಳ್ಳಲೇಬಾರದು ಪ್ರಿಯರೇ ನಮ್ಮ ಆಗುತ್ತೆ ತೀರಿಸ ಅರಿಕೆ ಮಾಡಿಕೊಳ್ಳೋಣ ನಾವು ದೇವರಿಗೆ ಅರ್ ಮಾಡಿಕೊಂಡ ಒಂದು ಅರಿಕೆನ ನಾವು ತೀರಿಸಲಿಕ್ಕೆ ಆಗುತ್ತೆ ಅಂದರೆ ಮತ್ತು ತಡ ಮಾಡದೆ ತಡವಾದರೂ ಕೂಡ ಅದನ್ನು ತಡ ಮಾಡದೆ ಅದನ್ನು ತೀರಿಸ್ಬೇಕು ಇಲ್ಲಾಂದರೆ ನಾವು ಅದು ಮಾಡಲೇ ಮಾರುತ ಪ್ರೇರೇ ನಾವು ಇನ್ನೊಂದು ವಾಕ್ಯನ ಓದ್ಕೊಳ್ಳೋಣ ಕೀರ್ತನೆ ಐವತ್ತು ಹದಿನಾಲ್ಕರಲ್ಲಿ ವಾಕ್ಯ ಹೇಳ್ತದೆ ಸುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಮಾಡಿದ ಹಾರಿಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ ನಾವು ಜನರಿಗೆ ನಾವು ಮಾತು ಕೊಟ್ಟು ಮರೆತು ಹೋಗ್ಬೋದು ನಾವು ಇದು ಮಾಡ್ತೇವೆ ಹಾಗೆ ಮಾಡ್ತೇವೆ ನಿಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ನಾವು ಸಹಾಯ ಮಾಡ್ತೇವೆ ಹಣ ಸಹಾಯ ಮಾಡ್ತೇವೆ ಸಾಲ ತೀರಿಸ್ತೇವೆ ಅನೇಕರು ಆ ರೀತಿಯಾಗಿ ಮಾತುಗಳನ್ನು ಕೊಡ್ತಾರೆ ಆದರೆ ಅವರು ಮಾಡುವುದಿಲ್ಲ ಪ್ರೇರೆ ಅದೇ ರೀತಿಯಲ್ಲಿ ನಾವು ದೇವರಿಗೆ ಏನಾದರೂ ಅರಕೆಯನ್ನು ನಾವು ಮಾಡಿಕೊಂಡ್ರೆ ದೇವರಿಗೆ ನಾವು ತೀರಿಸಬೇಕು ಪ್ರೇರೆ ನಾವು ಇಷ್ಟೊಂದು ಕಾಣಿಕೆ ಕೊಡ್ತೀವಿ ಇಷ್ಟೊಂದು ನಮ್ಮ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ಕೊಳ್ಬಾರ್ದು ನಮ್ಮ ಕೈಯಲ್ಲಿ ನಿಜವಾಗಲೂ ಅದು ನಾವು ಮಾಡಲು ಶಕ್ತ ಶಕ್ತರ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಕೊಡಬೇಕಾಗ್ತದೆ ಇಲ್ಲಾಂದರೆ ನಾವು ತೀರಿಸ್ಲಿಕ್ಕಾಗದೇ ಇದ್ದರೆ ನಾವು ದೇವರಿಗೆ ಕೊಟ್ಟ ಮಾತು ಸುಳ್ಳಾಗ್ಬಿಡುತ್ತದೆ ಪ್ರೇಯರೇ ಹಾಗಾಗಿ ನಾವು ದೇವರ ಹತ್ರ ನಾವು ಹರಕೆ ಮಾಡಿಕೊಳ್ಳದೆ ಇರೋದು ಒಳ್ಳೆಯದು ತೀರಿಸ್ಲಿಕ್ಕೆ ಆಗದೇ ಇದ್ರೆ ಇಲ್ಲಾಂದರೆ ನಾವು ಆಗುತ್ತೆ ಅನ್ನೋವಾಗ ನಾವು ಅದನ್ನು ಹರಕೆ ಮಾಡಿಕೊಂಡು ತೀರಿಸೋರಾಗಿರಬೇಕು ಹಾಗೆ ಮಾಡಿದರೆ ದೇವರ ಆಶೀರ್ವಾದ ಖಂಡಿತ ಅಂಥವ್ರ ಮೇಲೆ ಹೆಚ್ಚಿನ ಒಂದು ಅದಿ ಆಶೀರ್ವಾದ ಯಾವಾಗಲೂ ಇರುವಂಥದ್ದಾಗಿದೆ ಪ್ರೇಯರೇ ನಾವೊಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿಯ ಸ್ವರೂಪನ ದೇವರೇ ನಿನಗೆ ಸ್ತೋತ್ರ ಹೆಸು ಸ್ವಾಮಿ ವಾಕ್ಯದೊಂದಿಗೆ ನೀವು ಮಾತನಾಡಿ ದೇವರೇ ನಮಗೆ ಅದರ ಬಗ್ಗೆ ನೀನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ದೇವ ಅಪ್ಪ ಯಾಕೋಬ್ಬನು ಹೇಳಿದಂತೆ ಸ್ವಾಮಿ ಅವನಿಗಿರುವಂಥ ಆಸ್ತಿಯಲ್ಲಿ ಹತ್ತಿರ ಒಂದು ಭಾಗ ನಾನು ನಿಮಗೆ ಕೊಡುತ್ತೇನೆ ಅಂತ ಅರಕೆ ಮಾಡಿಕೊಂಡು ಅವನು ಅದೇ ರೀತಿಯಲ್ಲಿ ತೀರಿಸಿದ್ನ ಸ್ವಾಮಿ ಅವನನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದರೆ ಸ್ವಾಮಿ ಅಪ್ಪ ನಮ್ಮ ಕೈಯಲ್ಲಿ ಆರೈಕೆ ಮಾಡಿಕೊಂಡ್ರೆ ಸ್ವಾಮಿ ನಾವು ಅದನ್ನು ತಡ ಮಾಡಬಾರ್ದು ಅಪ್ಪ ಅದನ್ನು ತೀರಿಸಲೇಬೇಕು ಸ್ವಾಮಿ ಹಾಗೆ ಅಪ್ಪನೇ ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ನೀವು ಸ್ವಾಮಿ ಅದನ್ನು ಕಾಳಜಿ ವಹಿಸಿರಿ ದೇವರೇ ಅದೆಷ್ಟೊಂದು ಮಹತ್ವ ಅಂತ ನೀವು ತಿಳಿಸ್ಕೊಡ್ರಿ ಕರ್ತನೆ ಸ್ವಾಮಿ ನಿನಗೆ ಸ್ತೋತ್ರ ಇದನ್ನು ನೋಡುವರನ್ನು ಕೂಡ ಸ್ವಾಮಿ ಅಪ್ಪ ಆ ಅರಿಕೆಯ ವಿಷಯ ಬಗ್ಗೆ ಅವರಿಗೆ ನೀವು ಜ್ಞಾನವನ್ನು ಕೊಡ್ರಿ ಕರ್ತನೆ ಅದರಂತೆ ನಡೆಸಿರಿ ಸ್ತೋತ್ರಪ್ಪ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನೀವು ವಂದನೆ ಹೇಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೆಳೆದಿವಿ ತಂದೆ ಆಮೇಲೆ ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ